ಮೊದಲನೇದಾಗಿ ಪತ್ರಿಕಾ ದಲಿತ ಸಂಘ ಸಂಸ್ಥೆ ರಾಜಸಂತಿಯಿಂದ ಸ್ವಾಗತ ಕೋರ್ತಾ ಏನಿವತ್ತು ಈ ಪತ್ರಿಕಾ ಗೋಷ್ಠಿಗೆ ನಮ್ಮ ಕರ್ನಾಟಕ ದಲಿತ ಸಂಘ ಸಂಸ್ಥೆಯ ರಾಜಸಂಚಾಲಕರಾದಂಥ ಮುನಿಗುರುಮೂರ್ತಿಯವರು ಬಂದಿದ್ದಾರೆ, ಅವರಿಗೆ ಸ್ವಾಗತ ಕೋರ್ತೇನೆ. ಮತ್ತು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ಎಸ್ ಪಕ್ಕೀರಪ್ಪನವರು, ಹನುಮಂತಪ್ಪ ಕಾಕಟ್ಟಲ್ ಅವರು, ಹಾಗೆ ನಮ್ಮ ವೆಂಕಟೇಶ್ ಅವರು, ಮತ್ತು ಜೀವಿಕ ರಾಜ್ಯ ಸಂಚಾಲಕ ಇದ್ದಂಥ ರತ್ನಮ್ಮ ಅವರು, ಹಾಗೆಯೇ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ವಿಘ್ನೇಶ್ ಅವರು, ಬಳ್ಳಾರಿ ಜಿಲ್ಲಾ ಸಂಚಾಲಕರಾದಂಥ ಗೋವರ್ಧನ್ ಅವರು ಭಾಗವಹಿಸಿದ್ದಾರೆ. ಇವತ್ತಿನ ನನ್ನ ಹೆಸರು ಬಿ ಎನ್ ಗಂಗಾಧರಪ್ಪಂತ, ರಾಜ್ಯ ಸಂಘಟನಾ ಸಂಚಾಲಕರು. ಕಲ್ಯಾಣ ಕರ್ನಾಟಕ ಅಂದರೆ ಬಳ್ಳಾರಿ ವಿಭಾಗದಲ್ಲಿ ಇದುವರೆಗೂ ಯಾವುದೇ ಒಂದು ಏನು ಎಡಗ ಪ್ರಾಧಾನ್ಯತೆ ನೀಡಿಲ್ಲ. ರಾಜಕೀಯವಾಗಿ ಎಮ್ ಎಲ್ ಸಿ ಆಗಲಿ, ಎಂ ಎಲ್ ಎ ಆಗಲಿ, ಮತ್ತು ರಾಜ್ಯಸಭಾ ಮೆಂಬರ್ ಆಗಲಿ, ಲೋಕಸಭಾ ಸದಸ್ಯರಾಗಲಿ, ಯಾವುದೇ ಒಂದು ಪ್ರಾತಿನಿಧ್ಯ ನೀಡಿಲ್ಲ. ಅದರಿಂದ ಈಗ ವಿಶೇಷವಾಗಿ ಈಗಿನ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಮತ್ತೆ ಏನೀಗ ಮೈಸೂರು ಭಾಗದಲ್ಲಿ ಕೊಟ್ಟಿದ್ದಾರೆ, ಮತ್ತು ಈಗ ಕಲ್ಯಾಣ ಕರ್ನಾಟಕ ಮತ್ತು ಆ ಕಡೆ ಅವಕಾಶ ಮಾಡಿಕೊಳ್ಬೇಕಂತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಜೂನ್ 3ನೇ ತಾರೀಕು ನಡೀತಕ್ಕಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಳ್ಳಾರಿ ನಾಗರಾಜ್ರವರಿಗೆ ಟಿಕೆಟನ್ನು ಕೊಡಬೇಕು ಮತ್ತು ಗೆಲ್ಲಿಸ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು, ಒಂದು ಮನವಿಯನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘ ವತಿಯಿಂದ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಾಗಿರ್ತಕ್ಕಂಥ ಸುಮಾರು 7 ಜಿಲ್ಲೆಗಳು, ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ, ಈ 7 ಜಿಲ್ಲೆಯ ಭಾಗದಲ್ಲಿ ಸುಮಾರು 40 ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದ್ದಾವೆ. ಆದರೆ ಇದುವರೆಗೂ ಕೂಡ ಯಾವುದೇ ಎಡಗೈ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಇದುವರೆಗೂ ಕೂಡ ಆಯ್ಕೆ ಆಗಿರೋದಿಲ್ಲ. ಮತ್ತು ಅಖಂಡ ಬಳ್ಳಾರಿ ಇದ್ದಂಥ ಸಂದರ್ಭದಲ್ಲಿ ಈಗ ಅದು ಅವಿಭಜಿತ ಜಿಲ್ಲೆಯಾಗಿದೆ. ವಿಜಯನಗರ ಮತ್ತು ಬಳ್ಳಾರಿ ಸುಮಾರು 10 ಕ್ಷೇತ್ರಗಳಿದ್ದಾವೆ. 10 ಕ್ಷೇತ್ರಗಳಲ್ಲಿ ತಲಾ ಒಂದೊಂದು ಕ್ಷೇತ್ರದಲ್ಲಿ 35-40 ಸಾವಿರ ಎಡಗೈ ಸಮುದಾಯದ ಮತದಾರರಿದ್ದಾರೆ. ಯಾವುದೇ ವಿಧಾನಸಭೆಗಾಗಿರಲಿ, ವಿಧಾನ ಪರಿಷತ್ತಿಗಾಗಿರಲಿ, ಲೋಕಸಭೆಗಾಗಿರಲಿ, ರಾಜ್ಯಸಭೆಗಾಗಿರಲಿ ಆಯ್ಕೆ ಆಗಿರೋದಿಲ್ಲ. ರಾಜಕೀಯದಿಂದ, ಅಧಿಕಾರದಿಂದ ನಾವು ವಂಚಿತರಾಗಿದ್ದೇವೆ. ಹಾಗಾಗಿ 18 ಲೋಕಸಭಾ ಚುನಾವಣೆಯಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಆಗಿನ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಗುಂಡೂರಾವ್ರವರು ಗುಂಡ್ರಿಗಿ ನಾಗರಾಜ್ರವರಿಗೆ ವೇದಿಕೆಯಲ್ಲಿ ಬಹಿರಂಗವಾಗಿ ಒಂದು ಮಾತನ್ನು ಹೇಳಿದ್ರು. ಏನು ಅಂತ ಹೇಳಿದ್ರೆ, ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಗುಂಡ್ರಿಗಿ ನಾಗರಾಜ್ರವರಿಗೆ ನಾವು ರಾಜಕೀಯ ಸ್ಥಾನಮಾನವನ್ನು ಕಲ್ಪಿಸ್ತೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಆ ಸಂದರ್ಭದಲ್ಲಿ ಮಾಡಿದ್ರು. ಅವರು ಜೂನ್ 3ನೇ ತಾರೀಕು ನಡೀತಕ್ಕಂತಹ ಚುನಾವಣೆಯಲ್ಲಿ ಬಳ್ಳಾರಿಯ ಮುಂಡ್ರಿಗಿ ನಾಗರಾಜ್ರವರನ್ನು ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಬೇಕು ಅಂತ ಹೇಳಿ ಪ್ರೊಫೆಸರ್ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಈಗಾಗಲೇ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಈ ಭಾಗದಲ್ಲಿ ಸುಮಾರು ಒಂದು 22 ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದ್ದಾವೆ. ಆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ 35-40 ಸಾವಿರ ಮತದಾರರು ಎಡಗೈ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದ್ದರೂ ಕೂಡ ಎಡಗೈ ಸಮುದಾಯದ ಯಾವೊಬ್ಬ ವ್ಯಕ್ತಿಯೂ ಕೂಡ ಇದುವರೆಗೂ ಕೂಡ ರಾಜಕೀಯ ಪ್ರಾತಿನಿಧ್ಯವನ್ನು ಪಡೆದಿಲ್ಲ. ಮತ್ತು ಯಾರೂ ಕೂಡ MLA ಆಗಿರಲಿ ಅಥವಾ MLC ಆಗಿರಲಿ ಅಥವಾ ಲೋಕಸಭಾ ಸದಸ್ಯರಾಗಿರಲಿ, ರಾಜ್ಯಸಭಾ ಸದಸ್ಯರಾಗಲಿ ಯಾರೂ ಕೂಡ ಆಗಿರೋದಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಮುಂಡ್ರಿಗಿ ನಾಗರಾಜ್ರವರಿಗೆ ವಿಧಾನ ಪರಿಷತ್ತಿನ ಟಿಕೆಟನ್ನು ಕೊಟ್ಟು ಗೆಲ್ಲಿಸಿದ್ದೇ ಆದರೆ ಈ ಇಡೀ ಎಡಗೈ ಸಮುದಾಯದ ಎಲ್ಲ ಮತದಾರರು
ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುತ್ತಾರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂತ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತೆ ಮುಂಡ್ರಿಗಿ ನಾಗರಾಜ್ ಅವರು ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿರತಕ್ಕಂತವರು ಬಹಳ ನಿಷ್ಠೆಯಿಂದ ಮತ್ತೆ ಪ್ರಾಮಾಣಿಕತೆಯಿಂದ ಅವರು ತಮ್ಮ ಶ್ರಮವನ್ನೆಲ್ಲ ಕಾಂಗ್ರೆಸ್ ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ಅವರು ಶ್ರಮವನ್ನ ಹಾಕಿದ್ದಾರೆ ಈ ಹಿನ್ನೆಲೆ ಒಳಗಡೆ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತಕಂತ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ ಮತ್ತೆ 2018 ಲೋಕಸಭಾ ಚುನಾವಣೆಯಲ್ಲಿ ಬಹಿರಂಗವಾಗಿ ಆಗಿನ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆಗಿನ ಕೆಪಿಸಿಸಿ ಅಧ್ಯಕ್ಷರಾಗಿರತಕ್ಕಂತ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಏನು ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ಮುಂಡ್ರಿಗಿ ನಾಗರಾಜ್ ಅವರಿಗೆ ನಾವು ಟಿಕೆಟ್ ಅನ್ನು ಕೊಡ್ತೀವಿ ಅವರನ್ನ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡ್ತೀವಿ ಅಂತಕಂತ ಒಂದು ವಾಗ್ದಾನವನ್ನ ಅವರು ಕೊಟ್ಟಿದ್ರು ಅವರು ನುಡಿದಂತೆ ನಡೆಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಬಾರಿ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮುಂಡ್ರಿಗಿ ನಾಗರಾಜ್ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಬೇಕು ಅಂತಕಂತ ಒಂದು ಕಳಕಳಿಯ ಮನವಿಯನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ ಸರ್ ಈಗ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಎಲ್ಲರಿಗೂ ಕೂಡ ಮುಂಡ್ರಿಗಿ ನಾಗರಾಜ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತಕಂತ ಸಂಪೂರ್ಣ ವಿಶ್ವಾಸ ನಮಗಿದೆ ಸರ್